ಲಿಂಗನಮಕ್ಕಿಯಿಂದ ನೀರು ತರಲು ಮಾರ್ಗ ಪರಿಶೀಲನೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಹಸಿರು ಕ್ರಾಂತಿ ಮೂಲಕ ನಮ್ಮ ದೇಶದ ಆಹಾರ ಧಾನ್ಯ ಉತ್ಪಾದನೆಯಲ್ಲಿ ಸ್ವಾವಲಂಬಿಗಳನ್ನಾಗಿ ಮಾಡಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಮೂವತ್ತ್ ಮೂರನೇ ಪುಣ್ಯ ಸ್ಮರಣಾ ದಿನದಂದು ವಿಧಾನಸೌಧದ ಎದುರು ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಮಾತನಾಡಿದರು ಜವಾಹರಲಾಲ್ ನೆಹರು ಅವರ ಸಂಪುಟದಲ್ಲಿ ಅತಿ ಕಿರಿಯ ವಯಸ್ಸಿನ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಅವರು ಕೃಷಿ ಹಾಗೂ ರಕ್ಷಣಾ ಸಚಿವರಾಗಿದ್ದ ವೇಳೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಕೃಷಿ ಕ್ಷೇತ್ರದಲ್ಲಿ ಅತಿ ದೊಡ್ಡ ಬದಲಾವಣೆ ತಂದು ಹಸಿರು ಕ್ರಾಂತಿಗೆ ಕಾರಣರಾದವರು ನಮ್ಮ ದೇಶ ಆಹಾರ ಧಾನ್ಯದಲ್ಲಿ ಸ್ವಾವಲಂಬಿಯಾಗಿದೆ ಇದಕ್ಕೆ ಇವರು ಹಾಕಿಕೊಟ್ಟ ನೀತಿಗಳೇ ಕಾರಣ ಎಂದರು ಸದಾಶಿವ ಆಯೋಗದ ಬಗ್ಗೆ ಸರ್ಕಾರ ಗಮನ ಹರಿಸಿದೆ ಜನರ ಆಶಯದಂತೆ ಸರ್ಕಾರ ನಡೆದುಕೊಳ್ಳಲಿದೆ ಇದರ ಹಾದಿಯಲ್ಲಿ ಸರ್ಕಾರ ಸಾಗುತ್ತಿದೆ ಎಂದರು ಕೆಆರ್ಎಸ್ನಲ್ಲಿ ಕೇವಲ ಎಂಬತ್ತು ಅಡಿ ನೀರಿದ್ದು ಒಂದು ತಿಂಗಳ ಅವಧಿಗೆ ಮಾತ್ರ ಬೆಂಗಳೂರಿಗೆ ನೀರು ಹರಿಸಲು ಸಾಧ್ಯ ಮಳೆ ಬಾರದೆ ಒಳ ಅರಿವು ಹೆಚ್ಚಾಗದೆ ಬೆಂಗಳೂರಿಗೆ ನೀರು ಸಿಗುವುದೇ ಕಷ್ಟವಾಗಿದೆ ಲಿಂಗನಮಕ್ಕೆ ನೀರು ತರಿಸಲು ಡಿಪಿಆರ್ ಮಾಡಿಸಲಾಗುತ್ತಿದೆ ಶಿವಮೊಗ್ಗ ಚಿತ್ರದುರ್ಗದಿಂದ ಬೆಂಗಳೂರಿಗೆ ನೀರು ತರಲು ಮಾರ್ಗ ಗುರುತಿಸಲಾಗಿದೆ ಎಂದರು ಎಸ್ಬಿಐ ಗ್ರಾಹಕರಿಗೆ ಖುಷಿ ಸುದ್ದಿ ನೀಡಿದೆ ಎಸ್ಬಿಐ ನಿರ್ಧಾರವನ್ನು ಪರಿಗಣಿಸಿರುವ ಎಸ್ಬಿಐ ಆರ್ಟಿಜಿಎಸ್ ಮತ್ತು ಎನ್ಇಎಫ್ಟಿ ಶುಲ್ಕಗಳನ್ನು ತೆಗೆದುಹಾಕಿದೆ ರಿಸರ್ವ್ ಬ್ಯಾಂಕ್ ಕೆಲ ದಿನಗಳ ಹಿಂದೆಯಷ್ಟೇ ಆರ್ಟಿಜಿಎಸ್ ಮತ್ತು ಎನ್ಇಎಫ್ಟಿ ಶುಲ್ಕ ತೆಗೆದುಹಾಕುವ ಘೋಷಣೆ ಮಾಡಿತು ಇದನ್ನು ಗ್ರಾಹಕರಿಗೆ ತಲುಪಿಸುವಂತೆ ಸೂಚನೆ ನೀಡಿತ್ತು ಎಸ್ಬಿಐನ ಈ ನಿರ್ಧಾರವು ಒಂದು ಜುಲೈ ಎರಡು ಸಾವಿರದ ಹತ್ತೊಂಬತ್ತರಿಂದ ಜಾರಿಗೆ ತಂದಿದೆ ಆರ್ಬಿಐ ನಿರ್ಧಾರದಿಂದ ಇಂಟರ್ನೆಟ್ ಬ್ಯಾಂಕಿಂಗ್ ಅಗ್ಗವಾಗಿದೆ ಎಸ್ಬಿಐ ಆರ್ಟಿಜಿ ನಲ್ಲಿ ಎರಡು ಲಕ್ಷ ರೂಪಾಯಿಯವರೆಗೆ ಒಂದು ಖಾತೆಯಿಂದ ಇನ್ನೊಂದು ಖಾತೆಗೆ ಹಣ ವರ್ಗಾವಣೆ ಮಾಡುವ ಅವಕಾಶವಿದೆ ಇನ್ನು ಎನ್ಇಎಫ್ಟಿಯಲ್ಲಿ ಒಂದು ರೂಪಾಯಿಯಿಂದ ಹತ್ತು ಲಕ್ಷದವರೆಗೆ ಹಣ ವರ್ಗಾವಣೆ ಮಾಡಬಹುದಾಗಿದೆ ಎಸ್ಬಿಐ ಈ ಎರಡು ಸೇವೆಗಳನ್ನು ಇನ್ಮುಂದೆ ಯಾವುದೇ ಶುಲ್ಕ ಪಾವತಿಸುವುದಿಲ್ಲ ಎರಡು ಸೇವೆಗಳು ಉಚಿತವಾಗಿರಲಿವೆ ಆರ್ಟಿಜಿಸ್ಗಾಗಿ ಗ್ರಾಹಕರ ವಹಿವಾಟಿನ ಸಮಯವನ್ನು ನಿಗದಿಪಡಿಸಲಾಗಿದೆ ಬೆಳಿಗ್ಗೆ ನಾಲ್ಕು ಮೂವತ್ತರಿಂದ ಸಂಜೆ ಆರರವರೆಗೆ ವರ್ಗಾವಣೆ ಮಾಡಬಹುದಾಗಿದೆ ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿ ಪ್ರಬಲ ಭೂಕಂಪ ಅಮೆರಿಕದ ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿ ಪ್ರಬಲ ಭೂಕಂಪ ಸಂಭವಿಸಿದೆ ರಿಕ್ಟರ್ ಮಾಪಕದಲ್ಲಿ ಏಳು ಪಾಯಿಂಟ್ ಒಂದರಷ್ಟು ತೀವ್ರತೆಯ ಭೂಕಂಪ ದಾಖಲಾಗಿದೆ ಇದು ಕಳೆದ ಇಪ್ಪತ್ತು ವರ್ಷದಲ್ಲೇ ಘಟಿಸಿರುವ ಬೃಹತ್ ಭೂಕಂಪವಾಗಿದೆ ಭೂಕಂಪದಿಂದಾಗಿ ಲಾಸ್ ಏಂಜಲೀಸ್ನಲ್ಲಿ ಕಟ್ಟಡಗಳು ಕಂಪಿಸಿದ್ದು ವಿದ್ಯುತ್ ಪೂರೈಕೆ ಸ್ಥಗಿತಗೊಂಡಿದೆ ಅದೃಷ್ಟವಶತ್ ಸಾವು ನೋವು ಅಥವಾ ಆಸ್ತಿಪಾಸ್ತಿ ಹಾನಿ ಸಂಭವಿಸಿಲ್ಲ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಸ್ಥಳೀಯ ಕಾಲಮಾನ ನಿನ್ನೆ ರಾತ್ರಿ ದಕ್ಷಿಣ ದಕ್ಷಿಣ ಕ್ಯಾಲಿಫೋರ್ನಿಯಾದ ಪುಟ್ಟಪಟ್ಟಣ ರಿಡ್ಜ್ ಕ್ರೇಸ್ಟ್ ಬಳಿ ಭೂಮಿಯ ಗರ್ಭದಲ್ಲಿ ಈ ಭೂಕಂಪವ ಸಂಭವಿಸಿದೆ ಎಂದು ಅಮೆರಿಕದ ಭೂಗರ್ಭ ಅಧ್ಯಯನ ಕೇಂದ್ರ ತಿಳಿಸಿದೆ ಮೊನ್ನೆಯಷ್ಟೇ ಇದೇ ಪ್ರದೇಶದಲ್ಲಿ ಆರು ಪಾಯಿಂಟ್ ತೀವ್ರತೆಯ ಭೂಕಂಪವ ಸಂಭವಿಸಿತ್ತು ಲಾಸ್ ನಿಂದ ಇನ್ನೂರ ನಲವತ್ತು ಕಿಲೋಮೀಟರ್ ದೂರದಲ್ಲಿ ಭೂಕಂಪ ಸಂಭವಿಸಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ರಕ್ಷಣಾ ಕಾರ್ಯಕರ್ತರು ಅಗ್ನಿಶಾಮಕ ವಾಹನಗಳು ಮತ್ತು ಹೆಲಿಕಾಪ್ಟರ್ಗಳನ್ನು ಆ ಪ್ರದೇಶದಲ್ಲಿ ನಿಯೋಜಿಸಲಾಗಿದೆ ಕ್ಯಾಲಿಫೋರ್ನಿಯಾದ ಇಪ್ಪತ್ತೊಂಬತ್ತು ಫಾರ್ಮ್ಸ್ ಮೈರಾನ್ ಕಾಪ್ಸ್ ಬೇಸ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಏಳು ಪಾಯಿಂಟ್ ತೀವ್ರತೆ ಭೂಕಂಪವಾಗಿತ್ತು ಅದಾದ ಇಪ್ಪತ್ತು ವರ್ಷಗಳ ಬಳಿಕ ಬೃಹತ್ ಭೂಕಂಪನ ಸಂಭವಿಸಿದೆ ಎಂದು ದಿ ಲಾಸ್ ಏಂಜಲಸ್ ಟೈಮ್ಸ್ ವರದಿ ಮಾಡಿದೆ ಪ್ರಭಾಸ್ ಹೆಸರನ್ನು ಕನ್ನಡದ ಚಿತ್ರಕ್ಕೆ ಶಿಫಾರಸು ಮಾಡಿದ ರಾಖಿ ಬಾಯ್ ಕೆಜಿಎಫ್ ಚಲನಚಿತ್ರ ಪ್ರಚಾರದ ಸಮಯದಲ್ಲಿ ಪ್ರಭಾಸ್ ಮತ್ತು ಎಸ್ ರಾಜಮೌಳಿ ಅವರೊಂದಿಗೆ ಯಶ್ ಪಂದವನ್ನು ನಾವು ನೋಡಿದ್ದೇವೆ ಬಾಹುಬಲಿ ಸರಣಿಯ ಸೃಷ್ಟಿಕರ್ತ ರಾಜಮೌಳಿ ತೆಲುಗು ರಾಜ್ಯಗಳಲ್ಲಿ ಕೆಜಿಎಫ್ ಚಲನಚಿತ್ರವನ್ನು ಪ್ರಚಾರ ಮಾಡಿದ್ದರು ಕೆಜಿಎಫ್ ಬಿಡುಗಡೆಯ ನಂತರ ಇತರ ಚಲನಚಿತ್ರೋದ್ಯಮಗಳಲ್ಲಿ ಯಶ್ ಬೇಡಿಕೆ ನಿರೀಕ್ಷೆಗಿಂತ ಹೆಚ್ಚಾಗಿದೆ ಆದರೆ ಈಗ ಕೆಜಿಎಫ್ ಸ್ಟಾರ್ ಯಶ್ ಪ್ರಭಾಸ್ ಅವರ ಹೆಸರನ್ನು ಕನ್ನಡದ ಉನ್ನತ ನಿರ್ದೇಶಕರಿಗೆ ಶಿಫಾರಸು ಮಾಡಿದ್ದಾರೆ ಮತ್ತು ಎಲ್ಲವೂ ಅದಕ್ಕೆ ತಕ್ಕಂತೆ ನಡೆದರೆ ಪ್ರಭಾಸ್ ಆ ಉನ್ನತ ನಿರ್ದೇಶಕರಿಗೆ ಕೆಲಸ ಮಾಡುತ್ತಾರೆ ಎಂದು ಈಗ ಕೇಳಿಬರುತ್ತಿದೆ ಚಿತ್ರರಂಗದ ಇತ್ತೀಚಿನ ಸುದ್ದಿ ಪ್ರಕಾರ ಕನ್ನಡದ ಉನ್ನತ ನಿರ್ದೇಶಕರೊಬ್ಬರು ಯಶ್ ಅವರನ್ನು ಸಂಪರ್ಕಿಸಿ ಆಸಕ್ತಿದಾಯಕ ಚಿತ್ರಕಥೆಯನ್ನು ನಿರೂಪಿಸಿದ್ದಾರಂತೆ ಆದರೆ ಕೆಜಿಎಫ್ ಸ್ಟಾರ್ ಈ ಪಾತ್ರವನ್ನು ತನಗೆ ಸೂಕ್ತವಲ್ಲ ಎಂದು ಭಾವಿಸಿ ಪ್ರಭಾಸ್ ಹೆಸರನ್ನು ಶಿಫಾರಸು ಮಾಡಿದ್ದರು ಶೀಘ್ರದಲ್ಲೇ ಕನ್ನಡದ ನಿರ್ದೇಶಕರು ಪ್ರಭಾಸ್ ಅವರನ್ನು ಭೇಟಿ ಮಾಡಿ ಚಿತ್ರಕಥೆಯನ್ನು ನಿರೂಪಿಸಲಿದ್ದಾರೆ ಎಲ್ಲವೂ ಅಂದುಕೊಂಡಂತೆ ನಡೆದರೆ ರಾಧಾಕೃಷ್ಣ ಕುಮಾರ್ ಅವರು ಜಾನ್ ಬಿಡುಗಡೆಯ ನಂತರ ಪ್ರಭಾಸ್ ಚಿತ್ರೀಕರಣ ಪ್ರಾರಂಭಿಸಲಿದ್ದಾರೆ ಇಷ್ಟು ಬೇಗ ಧೋನಿ ನಿವೃತ್ತರಾಗಬೇಕಾ ಎಂದ ಲಂಕಾ ಆಟಗಾರ ಮಲಿಂಗ ಭಾರತ ತಂಡದ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಅವರು ಇನ್ನೂ ಎರಡು ವರ್ಷಗಳ ಕಾಲ ತಂಡದಲ್ಲಿ ಆಡಬೇಕು ಆ ಮೂಲಕ ಯುವ ಆಟಗಾರರಿಗೆ ತಮ್ಮ ಕೌಶಲ್ಯವನ್ನು ಹೇಳಿಕೊಡಬೇಕು ಎಂದು ಶ್ರೀಲಂಕಾ ತಂಡದ ಹಿರಿಯ ವೇಗಿ ಲಸಿತ್ ಮಲಿಂಗ ಹೇಳಿದ್ದಾರೆ ವಿಶ್ವಕಪ್ನಲ್ಲಿ ಉತ್ತಮ ಬ್ಯಾಟಿಂಗ್ ಪ್ರದರ್ಶಿಸುವಲ್ಲಿ ಭಾರತ ತಂಡದ ಮಾಜಿ ನಾಯಕ ಧೋನಿ ಪರದಾಡುತ್ತಿದ್ದಾರೆ ತನಗಿರುವ ಸಾಮರ್ಥ್ಯಕ್ಕೆ ತಕ್ಕಂತೆ ಉತ್ತಮ ಪ್ರದರ್ಶನ ತೋರುವಲ್ಲಿ ವಿಫಲರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಧೋನಿ ಬಗ್ಗೆ ಕ್ರಿಕೆಟ್ ವಲಯದಲ್ಲಿ ಅಸಮಾಧಾನ ವ್ಯಕ್ತವಾಗುತ್ತಿದೆ ಆದರೆ ಅನುಭವಿ ಬೌಲರ್ ಮಲಿಂಗ ಎಂಎಸ್ ಧೋನಿ ಅವರನ್ನು ಸಮರ್ಥಿಸಿಕೊಂಡಿದ್ದಾರೆ ಇನ್ನೊಂದು ಅಥವಾ ಎರಡು ವರ್ಷ ಕ್ರಿಕೆಟ್ ಆಡಬೇಕು ಆ ಮೂಲಕ ಮುಂಬರಲ್ಲಿರುವ ಯುವ ಆಟಗಾರರಿಗೆ ತನ್ನ ವೃತ್ತಿ ಬದುಕಿನ ಅನುಭವಗಳನ್ನು ದಾರೆ ಎರೆಯಬೇಕು ಎಂದಿದ್ದಾರೆ